ಕಾಮಗಾರಿಯ ಬಿಲ್ ಪಾವತಿಸುವಂತೆ ಒತ್ತಾಯಿಸಿ ಅಥಣಿ ಕಾಗ್ವಾಡ್ ಹೂಗಾರ್ ಐಗಡಿ ಪ್ರಥಮ ದರ್ಜೆ ಗುತ್ತಿಗೆದಾರರಿಂದ ಅಥಣಿ ಹೆಸ್ಕಾಂ ಎದುರು 30ಕ್ಕೂ ಹೆಚ್ಚು ಗುತ್ತಿಗೆದಾರರು ಧರಣಿ ಸತ್ಯಾಗ್ರಹ ನಡೆಸಿದರು. 2019ರಿಂದ ಗುತ್ತಿಗೆದಾರರು ಕಾಮಗಾರಿಯನ್ನು ಮಾಡುತ್ತಾ ಬಂದಿದ್ದೇವೆ. ಆದರೆ ಇಲ್ಲಿಯವರೆಗೂ ಬಿಲ್ ಪಾವತಿಯಾಗದೇ ಇರೋದ್ರಿಂದ ಗುತ್ತಿಗೆದಾರರು ಜೀವನೋಪಾಯಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದಷ್ಟು ಬೇಗ ಹೆಸ್ಕಾಂ ಇಲಾಖೆ ಎಂಡಿ ಬಂದು ನಮ್ಮ ಬೇಡಿಕೆ ಈಡೇರಿಸಬೇಕೆಂದು ಪಟ್ಟು ಹಿಡಿದು ಧರಣಿ ಸತ್ಯಾಗ್ರಹ ನಡೆಸುತ್ತಿರುವ ಗುತ್ತಿಗೆದಾರರು ನಮ್ಮ ಬೇಡಿಕೆ ಆದಷ್ಟು ಬೇಗ ಈಡೇರಿಸದಿದ್ದರೆ ಶಾಸಕರ ಮನೆ ಎದುರು ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವುದಾಗಿ ಮನವಿಯನ್ನು ಸಲ್ಲಿಸಿದರು. ಈ ವೇಳೆ ಅಧ್ಯಕ್ಷರಾದ ಭೀಮು ಪಾಟೀಲ್, ರಾಜು ದೊಡ್ಮಣಿ, ಅಮೀರ್ ಖತೀಬ್, ಶಮಸುದ್ದೀನ್ ಡಾಂಗೆ, ಶಾರೀಫ್ ನಂದ್ಯಪ್ಪನವರ್, ಗಿರೀಶ್ ಬಿಜಾಪುರೆ, ರಾವ್ ಸಾಬ್ ತೇರ್ದಾಳ್, ಶೌಕತ್ ಮುಖೇರಿ ಸೇರಿದಂತೆ ಹಲವು ಗಣ್ಯರು ಮತ್ತು ಗುತ್ತಿಗೆದಾರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಇಲ್ಲಿ ಅನೇಕ ಗುತ್ತಿಗೆದಾರರಿಗೆ ತೊಂದರೆ ಆಗ್ತಾ ಇದೆ. 2019 ಹಿಡ್ಕೊಂಡು ಇಲ್ಲಿವರೆಗೆ 4 ವರ್ಷ ತಮ್ಮ ಮನವಿ ಕೂಡ ಹಾಕಿದ್ರೆ ಯಾವುದೂ ಮನವಿಗೆ ಅವ್ರ ಸ್ಪಂದಿಸ ಇಲ್ಲ. ಮತ್ತು ಅತಿ ಗುತ್ತಿಗೆದಾರರಿಗೆ ಆರ್ಥಿಕ ಪರಿಸ್ಥಿತಿಯಿಂದ ಭಾಳ ಹದಗೆಟ್ಟಿದೆ. ಇವತ್ತಿನ ದಿವಸ ಬದುಕೋದು ಬೀರಿಯಾಗಿತ್ತು ನಮಗೆ. ಎಲ್ಲ ಗುತ್ತಿಗೆದಾರರಿಗೆ ತೊಂದರೆ ಆಗ್ತಾ ಇದೆ. ಮತ್ತು 2019 ಫ್ಲಡ್ ಬಿಲ್ ಬಂದಿತ್ತು. ಫ್ಲಡ್ ಕೆಲಸ ಮಾಡಿದೆವು, ಮಳೆ ನೀರು ಅದು ಇದೊಂದು ಯಾರು ಬೇಕಾದ ತ್ರಾಸ ತೊಗೊಂಡು ಮಾಡಿದ್ರು ಸಹಿತ ಇನ್ನೂವರೆಗೆ ಬಿಲ್ ಇಲ್ಲ. ಮತ್ತು ಅದೇ ರೀತಿ 2021 ಇವಾಗ ಮಾಡಿದೆವು, ಇವಾಗೂ ಬಿಲ್ ಇಲ್ಲ. ಇನ್ನೂ ವರ್ಕ್ ಆರ್ಡರ್ ಸಹಿತ ಇಲ್ಲ, ಏನೂ ಇಲ್ಲ. ಮತ್ತು ಇನ್ನೂ ಬಿಲ್ ಮಾಡ್ರಂದ್ರೆ 4 ಸಲ ಮನವಿ ಕೊಟ್ಟಿದ್ದೀವಿ, ಮನವಿಗೆ ಸ್ಪಂದ ಇಲ್ಲ. ಈಗ 15 ದಿವಸದಿಂದ ಮನವಿ ಕೊಟ್ಟಿದ್ದೀವಿ, ಅದಕ್ಕೂ ಬರ್ತಾ ಇಲ್ಲ. ಇವತ್ತು ನಾವು ನಿನ್ನೆ ಹೇಳಿದೀವಿ, ನಿನ್ನೆ ಅವರು ಅದನ್ನು ಕಾಪಿ ರಿಸೀವ್ ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ಹಿಂಗೆ ತೊಂದರೆಯಾಗಿ ನಾವೆಲ್ಲ ಗುತ್ತಿಗೆದಾರ ಕೂಡಿ ಇವತ್ತು ನಾವು ಸ್ಟ್ರೈಕ್ ಮಾಡತ್ತಿದ್ದೀವಿ. ಇದು ಎಲ್ಲರಿಗೂ ಗೊತ್ತಾಗಲಿ, ಅಧಿವೇಶನದ ಸುಖ ಚರ್ಚೆ ಆಗಲಿ. ನಮ್ಗೆ ಭಾಳ ಅನ್ಯಾಯ ಆಗ್ಲತ್ತೈತಿ, ನಾವು ಬದುಕೋದು ಸಹಿತ ಬಿರಿ ಆಗ್ಲತ್ತೈತಿ. ಎಲ್ಲ ಗುತ್ತಿಗೆದಾರ ಸಂಘದ ಉಪಾಧ್ಯಕ್ಷರು, ಇನ್ನೊಂದು ಆಪ್ಷನ್ ಏನಾಗಿತ್ತು ಅಂದರೆ ಈಗ ರೀಸೆಂಟ್ಲಿ ಯಾವುದೋ ಡಾಕ್ಯುಮೆಂಟೇಷನ್ ಆಗಲಿ ಪೇಪರ್ ವರ್ಕ್ ಆಗಲಿ ಸರಿಯಾಗಿ ಆಗ್ತಾಯಿಲ್ಲ. ಯಾವುದೋ ಒಂದು 8 ದಿವಸದ ಕೆಲಸ 15 ದಿವಸ 20 ದಿವಸ ಉಂಟೈತೆ. ಅದಕ್ಕೆ ಕೇಳಿದ್ರೆ ಆ ರೂಲ್ಸ್ ಈ ರೂಲ್ಸ್ ಅಂದ್ರೆ ಹೊಸ ಹೊಸ ವಿಷಯ ಬರತ್ತೆ, ಯಾವ ಕೆಲಸ ಸರಿಯಾಗಿ ಆಗತ್ತಿಲ್ಲ. ಮತ್ತು ಇನ್ನೂ ನಮ್ಮ ಭಾಳ ಬೇಡಿಕೆ ಅದು, ಅವ್ರದ್ದು ಪ್ರತಿ ನಿಮ್ಗೆ ಕೊಡ್ತೇವೆ. ಈಗ ಅದನ್ನು ರೆಫರ್ ಮಾಡ್ಬೋದು. ಕೇಳ್ತಾರೆ ಇವರು, ನಾವು ಕೆಲಸ ಮಾಡೋ ಮುಂದೆ ಸುಪರ್ವೈಸಿಂಗ್ ಮಾಡಬೇಕಾಗಿತ್ತು, ಅವಾಗ ಮಾಡೋಂಗಿಲ್ಲ. ನಮ್ಮ ಬಿಲ್ ಕೆಳಗೆ ಬರಂತ ಇವರು ಅದು ಅಬ್ಜರ್ವೇಷನ್ ತೆಗೆದು ನೀವು ಕಾಮ್ ಸರಿ ಇಲ್ಲ, ಅಂತ ಸರಿ ಇಲ್ಲ, ನೀವು ಯಾಕೆ ಹಾಕೊಂಡ್ರಿ. ಇವರು ಒಬ್ಬ ಜವಾಬ್ದಾರಿ ಅಧಿಕಾರಿಯಾಗಿ ಇವರು ಸುಪರ್ವೈಸಿಂಗ್ ಮಾಡಬೇಕಲ್ಲ. ಇವರೆಲ್ಲ ಎಜುಕೇಟೆಡ್, ಇವರು ಎಸ್ಕಾಮ್ ಅಧಿಕಾರಿಗಳು, ಇವರೆಲ್ಲ ಅಧಿಕಾರಿಗಳು ತಮ್ಮ ಕರ್ತವ್ಯ ಏನೈತೆ ಅನ್ನೋದು ಅವ್ರು ತಿಳ್ಕೊಂಡಿಲ್ಲ. ತಿಳ್ಕೊಳ್ಳೋದ ಕೆಲಸ ಮಾಡ್ಕೊಂಡು ಮಂದಿಗೆ ನಮ್ಮ ನಾವು ಮಾಡಿದ ಸ್ಟ್ರಕ್ಚರ್ ಮ್ಯಾಗನ ಎಲ್ಲರಿಗೂ RO ನಂಬರ್ ಕೊಡ್ತಾರೋ, ವರ್ಕೌಟ್ ನಂಬರ್ ಕೊಡ್ತಾರೋ, ಸರ್ವಿಸು ಕೊಡ್ತಾರೋ.